ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಬೆಂಗಳೂರಲ್ಲಿ ಸ್ಕೂಟರ್ ಏರಿ ವಿಭಿನ್ನವಾಗಿ ಮತಯಾಚನೆ ಮಾಡಿದ್ದಾರೆ. ಫುಡ್ ಡೆಲಿವರಿ ಬಾಯ್ ಜೊತೆ ರಾಹುಲ್ ಗಾಂಧಿ ಅವರು ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಏರ್ಲೈನ್ಸ್ ಹೋಟೆಲ್ನಿಂದ ಶಾಂಗ್ರಿಲಾವರೆಗೂ ಕೂಡ ಬೈಕ್ ರೈಡ್ ನಡೆಸಿದ್ದಾರೆ. ಬೈಕ್ನಲ್ಲಿ ಹೋಗುವಾಗಲೇ ರಾಹುಲ್ ಗಾಂಧಿ ಅವರು ಸಂವಾದವನ್ನು ನಡೆಸಿದ್ದಾರೆ. ಯಾವುದೇ ಭದ್ರತೆ ಇಲ್ಲದೆ ಸಾಮಾನ್ಯರಂತೆ ಸಂಚಾರವನ್ನು ಕೂಡ ಮಾಡಿದ್ದಾರೆ. ವಿನೂತನವಾಗಿ ಮತದಾರರನ್ನು ಸೆಳೆಯುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದರು. ರಾಹುಲ್ ಗಾಂಧಿ ನೋಡಿ ಅಲ್ಲಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ಬೋದು, ಅಲ್ಲಿ ಬರುವಂಥವ್ರನ್ನು ಕೂಡ ಮಾತಾಡ್ತಾರೆ. ಚಿಕ್ಕ ಹುಡುಗನ ಜೊತೆ ಕೂಡ ಅವರು ಮಾತನಾಡ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ಬೋದು. ಯಾವುದೇ ಭದ್ರತೆ ಇಲ್ಲದೆ ಅವರು ಸರಾಗವಾಗಿ ಒಬ್ಬ ಸಾಮಾನ್ಯನಂತೆ ಫುಡ್ ಡೆಲಿವರಿ ಬಾಯ್ ಬರ್ತಾ ಇದ್ದಂತೆ ಫುಡ್ ಡೆಲಿವರಿ ಬಾಯ್ ಗಾಡಿ ಏರ್ತಾರೆ. ಒಂದು ಇಲ್ಲಿ ವಿಚಾರವನ್ನು ಗಮನಿಸಲೇಬೇಕು, ಹೆಲ್ಮೆಟನ್ನು ಕೂಡ ಧರಿಸ್ತಾರೆ. ಹೆಲ್ಮೆಟನ್ನು ಧರಿಸಿ ಅವರು ಏರ್ಲೈನ್ಸ್ ಹೋಟೆಲ್ನಿಂದ ಶಾಂಗ್ರಿಲಾವರೆಗೂ ಕೂಡ ಆ ಬೈಕನ್ನು ಜೊತೆಯಲ್ಲಿ ಬೈಕ್ ರೈಡನ್ನು ಮಾಡ್ತಾರೆ. ಅಂದರೆ ವಿಭಿನ್ನವಾಗಿ ವಿನೂತನವಾಗಿ ಮತದಾರರನ್ನು ಸೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ. ಹೇಳಿದ ಸರ್, ಸರ್ ಹತ್ರ ಹೇಳಿದ್ದೀನಿ ಈ ಥರ ನಮ್ಮದು ಡೆಲಿವರಿ ಬಾಯ್ ಅಂತ, ನಮ್ಮಿಬ್ಬರು ಬಂದರೆ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರು. ಚೆನ್ನಾಗಿತ್ತು ಸರ್. ಅಲ್ಲ, ಅವ್ರು ನಿಮ್ಮ ಬೈಕ್ ನಮಗೆ ಸಿಕ್ಕಿದ್ದು ತುಂಬ ಒಳ್ಳೆದಾಗಿತ್ತು. ಏರ್ಲೈನ್ಸ್ ಹೋಟ್ಲಿಂದ ಇಲ್ಲಿ ಚಂದ್ರಿಕಾ ಹೋಟ್ಲ್ ತನಕ ನಮ್ಮ ಜೊತೆಗೆ ಬಂದಿದ್ದು ನನಗೆ ತುಂಬ.